प्रिय वीक्षकरे रान्यूस कार्यक्रम के तमगेल स्वागत वीक्षकरे सत्य के जय अंबा सतायसते तड़ते निधान दूर उलिये हिरा इन बनु 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 अस्टद मत माय आगते मत दूर इतने सत्य जय तुम्बा हिरादली दूरदली सत्य के जयद हिरा हो सत्य अलू दारी सवस हलू संकष्टे कड़े इष्टे प्रयास पटो ईने संकटपटो कष्टक हादली सगद्रू सह अंतिम जय सत्य वलियो आगद जय अद शाश्वत सत्य जय असत्य तात्कालिक परिहार असत्य तात्कालिकवागिरुत्ते परिहार अन्नोदु असत्य शाश्वतवाद परिहार अथवा जय अथर दिग्विजय यावुदु इल्ल सिक्को असत्य तात्कालिक परिहारदल्लि ब्रह्मलोकदल्लि इर्तारे जय नम्म कण्मुंदेने इदे इन्ने 4 केजी नोट जय और कण्मुंदे सत्यवल मनस गोचर मू सह जय असत्य वलियोद जय अवतू सत्य के याके सत्य असत्य जय अपजय बे हेल्ता अरे सत्य के यू जय असत्य यू अपजय याके सत्य जय अपजय असत्य बेलताे बिकॉज नहीं नोड़ता कार्यक्रम इमेंगे अनुभव आगते एंड दट इज स्टेशन शेखर पार्ट 14 स्टेशन शेखर भाग 17 कार्यक्रम के मत स्वागत वीक्षकरे स्टेशन शेखर भाग 14 नावीवी ई संदर्भदल्ली अंदरे इल्लिय तनक नडेदु बंद न्यायालयद कानूनात्मक एल्ला प्रक्रियेगळु ओंदु हादिल नडकोंडु बर्ता इद्दरे बंदंतह एल्ला आपादनेगळन्न बंदंतह एल्ला संकष्टगळन्न इन्स्पेक्टर अवतिर सब इन्स्पेक्टर रॉयल काल सब इन्स्पेक्टर आगिद्दंत अशोक कुमार अवरु लव कुमार अवरु मुल्ला अवरु एल्लरू दिट्टदेयिंद एदुरिस्तारे स्थित प्रज्ञेयिंद एदुरिस्ता इर्तारे अशोक कुमार अवरिगे ओंदु भरवसेय ओंदु दोड्ड बल इरुत्ते अवरल्ले अंद्रे अवर आत्मसाक्षि गोत्तिरुत्ते इल्ल नन इवत्तल्ल नाळे जय सिगुत्ते ತಾತ್ಕಾಲಿಕವಾಗಿ ಇಷ್ಟೆಲ್ಲ ಪರಿಶ್ರಮ ಇರಬಹುದು ಇಷ್ಟೆಲ್ಲ ಅಡೆ ತಡೆಗಳು ಇರಬಹುದು ಇಷ್ಟೆಲ್ಲ ಗೊಂದಲ ಇರಬಹುದು ಎಷ್ಟೇ ಸಂಕಷ್ಟ ಇರಬಹುದು ನನಗೆ ಮುಂದೊಂದು ಸಜ್ಜಯ ಸಿಗುತ್ತೆ ಅನ್ನೋ ಒಂದು ದೃಢವಾದ ನಿರ್ಧಾರದಲ್ಲಿ ಇರ್ತಾರೆ ಅವರ ದೃಢತೆ ಮತ್ತು ನಿಶ್ಚಯ ಹೇಗಿರುತ್ತೆ ಅಂದ್ರೆ ಅವರ ಆತ್ಮಬಲ ಹೇಗಿರುತ್ತೆ ಅಂದ್ರೆ ಒಂದು ಮಟ್ಟಕ್ಕೆ ಅವರು ಖುದ್ದು ಅಶೋಕ್ ಕುಮಾರ್ ಅವರೇ ಆಂಟಿಸೆಪ್ಟರಿ ಬೇಲ್ ತಗೊಳ್ಳುವಂತ ಪರಿಸ್ಥಿತಿಗೆ ಬರ್ತಾರೆ ಅಗೇನ್ ಮಾಡ್ತಾರೆ ವಾಟ್ ಡಿಸಿಷನ್ ಡಸ್ The tough cop Ashok Tiger Ashok Kumar take on the spot. Our manasthiti hegittu. Avaru nirdhara thagobekar eshtu alochane madidru yen madidru. Eshtella sequences kulla bagge avaru munda alochane madbekagittu. Entaha ondu klishtakara paristhitil avaru iddru. Mattondu important vichara andre. Yen ondu कड़ कग्गत्तल हादली भरवसेय बेळकनल्ली मूरु जन अधिकारी साक्ता इरतारे यार यार अशोक कुमार लव कुमार मुल्ला अवरु ई मूरु जन अधिकारी कराळ कग्गत्तलनल्ली भरवसेय आत्मसाक्षिय अवरल्ले इद्द ओंदु सण्ण भरवसेयल्ली नडेकोंडु होग्ता इरबेकारे अदोंदु बेळकु गोचरिसुत्ते
ಆ ಬೆಳಕು ಅವರ ಭರವಸೆಯ ಪ್ರಕಾಶಮಾನವಾದ ದೀಪದ ಇದನ್ನ ಮತ್ತಷ್ಟು ಪ್ರಜ್ವಲಿಸುವಾಗ ಮಾಡುತ್ತೆ. ಹಾಗಾದರೆ ಆ ಬೆಳಕು ಯಾವುದು, ಆ ಪ್ರಕರತೆ ಯಾವುದು, ಆ ದಿವ್ಯ ಜ್ಯೋತಿ ಇವರು ಸಂಕಷ್ಟದ ಹಾದಿಯಲ್ಲಿ ಬೆಳಗದಂತಹ ಒಂದು ಜ್ಯೋತಿಯ ರೀತಿಯಲ್ಲಿ ಬಂದವರು ಯಾರು? ಅವರು ಒಬ್ಬರು ಮಹಾನ್ ವ್ಯಕ್ತಿ, ಅಂಡ್ ಹೀ ವಾಸ್ ಸಂತೋಷ್ ಹೆಗ್ಡೆ. ಕರ್ನಾಟಕದ ನ್ಯಾಯಾಂಗದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಂತಹ, ತುಂಬ ಪ್ರಾಮಾಣಿಕ ಹಾದಿಯಲ್ಲಿ ನಡೆದು ಚಾಕಚಕ್ಯತೆಯಿಂದ ತಮ್ಮ ವೃತ್ತಿ ಬದುಕನ್ನು ಒಂದು ಉನ್ನತ ಶ್ರೇಣಿಗೆ ಕೊಂಡೊಯ್ದಿದ್ದಂತಹ ಸಂತೋಷ್ ಹೆಗ್ಡೆ ಅವರು ಈ ಪ್ರಕರಣದ ವಿಚಾರಕ್ಕೆ ಬರ್ತಾರೆ. ಆಗ ಆ ಸಂದರ್ಭದಲ್ಲಿ ಸಂತೋಷ್ ಹೆಗ್ಡೆ ಅವರು ಹೈಕೋರ್ಟ್ನ ವಕೀಲರಾಗಿದ್ದರು. ಸಂತೋಷ್ ಹೆಗ್ಡೆ ಅವರ ಒಂದು ನೈತಿಕ ಬೆಂಬಲ ಪ್ರೋತ್ಸಾಹ ಅನ್ನೋದು ಈ ಪೊಲೀಸ್ ಅಧಿಕಾರಿಗಳಿಗೆ, ಅಂದರೆ ನಮ್ಮ ಅಶೋಕ್ ಕುಮಾರ್ ಅವರಿಗೆ, ಲವಕುಮಾರ್ ಅವರಿಗೆ, ಮುಲ್ಲಾ ಅವರಿಗೆ ಹೇಗೆ ದಾರಿದೀಪವಾಯಿತು? ವಾಟ್ ವಾಸ್ ದ ಟ್ವಿಸ್ಟ್ ಇನ್ ದ ಹೋಲ್ ರೂಟ್? ತುಂಬ ರೋಚಕವಾದ ಇಂಟ್ರೆಸ್ಟಿಂಗ್ ವಿಚಾರಗಳು, ಪ್ರತಿ ಕಾನ್ಸಿಕ್ವೆನ್ಸಸ್ ಕೂಡ ಇದನ್ನು ನಾವು ಸ್ಟಡಿ ಮಾಡಬೇಕು. ಮತ್ತೊಂದು ಇದೇ ಪ್ರಕರಣದ ಫೈಲ್, ಇನ್ವೆಸ್ಟಿಗೇಷನ್ ಫೈಲ್ ಯಾರ ಹತ್ರ ಹೋಗುತ್ತೆ? ಅವತ್ತಿಗೆ ಪೂರ್ವದ ಡಿ ಸಿ ಪಿ ಅವರಾಗಿದ್ದಂತಹ ಜಯಪ್ರಕಾಶ್ ಅವರ ಮೇಜಿಗೆ ಹೋಗುತ್ತೆ. ಸೊ ಜಯಪ್ರಕಾಶ್ ಅವರು ಏನು ಮಾಡ್ತಾರೆ? ವೀಕ್ಷಕರೇ, ಕ್ಷಣ ಕ್ಷಣಕ್ಕೂ ಕುತೂಹಲ ವೀಕ್ಷಕರೇ. ಇನ್ನೊಂದು ಭೂಗತಲ್ಲಿ ಹೋದ್ರು, ಹೊಡೆದಾಡಿದ್ರು, ಬಡದಾಡಿದ್ರು, ರಿವೆಂಜಸ್ಸು ಅದು ಇದು ಇರ್ಬೋದು. ಇದು ಈ ಕಾನೂನಿನ ಪ್ರಕ್ರಿಯೆಗಳು, ಕಾನೂನಿನ ಹಾದಿ, ಕಾನೂನು ಸುವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಐ ಪಿ ಎಸ್ಗಳು, ಮತ್ತೊಂದು ನ್ಯಾಯಾಲಯದ ಕಲಾಪಗಳು, ಕಲಾಪಗಳ ಸಂದರ್ಭದಲ್ಲಿ ಬರ್ತಕ್ಕಂತಹ ವಾದ ಪ್ರತಿವಾದ, ಸಾಕಷ್ಟು ವಿಚಾರಗಳು. ನಿಜವಾಗ್ಲು ನನಗೇನಿಸುತ್ತೆ ಅಂದರೆ, ಯಾರಾದರೂ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಅವರು ಆ ಪರೀಕ್ಷೆ ತಗೊಳ್ಬೇಕು ಅಂತಿದ್ದರೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಅವರು ಅರ್ಥಕೋಬೇಕು, ಮನನ ಮಾಡಬೇಕು. ಯಾಕೆಂದರೆ ಇಲ್ಲಿ ಎಲ್ಲ ಥರದ ವಿಚಾರ ಇದೆ. ಈ ಸ್ಟೇಷನ್ ಶೇಖರ್ ಎನ್ಕೌಂಟ್ರ್ ಪ್ರಕರಣದಲ್ಲಿ ಹಲವು ಹತ್ತು ಬಗೆಯ, ಹಲವು ಕೋನಗಳ, ಹಲವು ಸ್ತರಗಳ ವಿಚಾರಗಳಿವೆ. ಕಾನೂನು ಸುವ್ಯವಸ್ಥೆ, ನ್ಯಾಯಾಲಯ, ಅರ್ಜಿಗಳು, ಪರ ವಿರೋಧ, ವಕೀಲಿಕೆ. ವಕೀಲರು ಸಹ ಈ ಪ್ರಕರಣನ ಅಧ್ಯಯನ ಮಾಡಿದ್ರೆ, ಅಂದರೆ ಹಿರಿಯರು ಹಿರಿಯರು ಅನುಭವಿಗಳು ಮಾಡಿರ್ತಾರೆ, ಯುವಕರು ಇದನ್ನ ಈ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮನನ ಮಾಡಿದ್ರೆ, ಅರಿತುಕೊಂಡ್ರೆ ಹಲವಾರು ವಿಚಾರಗಳು ಅವರಿಗೆ ಗೋಚರವಾಗುತ್ತೆ. ಇದೊಂದು ಸ್ಟೇಷನ್ ಶೇಖರ್ ಪ್ರಕರಣ. ಓಕೆ, ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ನೋಡೋಣ, ಬನ್ನಿ. ಈ ಮರ್ಡರ್ ಕೇಸು ಸಿ ಬಿ ಐನಲ್ಲಿ ರಘೋತಮ್ ಹತ್ರನೇ ಹೋಗ್ಬಿಡುತ್ತೆ ಕೇಸು. ಸೊ ಆವಾಗ ಎಲ್ಲ ಸೀನಿಯರ್ ಆಫೀಸರ್ಸ್ಗಳು, ನನಗೆ ಭಾಳ ಸಹಾಯ ಮಾಡಿದ ನನ್ನ ಕೊಲೀಗ್ಸ್ಗಳು ಎಲ್ಲರೂ ಒಂಥರ ಆಶ್ಚರ್ಯ ಪಡ್ತಾರೆ ಮತ್ತು ಬೇಜಾರಾಗುತ್ತೆ. ಕೊನೆಗೆ ಆವಾಗ ರಾಮಲಿಂಗಮ್ ಅಂಥೇಳಿ ಪೊಲೀಸ್ ಕಮಿಷನರ್ ಇದ್ದರು. ಅವರು ನನ್ನನ್ನು ಒಂದು ದಿವಸ ಅವ್ರ ಚೇಂಬರ್ಗೆ ಕರೆಸಿ ನನಗೆ ಹೇಳಿದ್ರು, ಅಶೋಕ್ ಕುಮಾರ್, ನೀನು ಇಲ್ಲಿವರೆಗೆ ಸಿಟಿನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದೆಯಾ, ಒಳ್ಳೊಳ್ಳೆ ಕೇಸಸ್ ಪತ್ತೆ ಮಾಡಿದೆಯಾ, ಈಗ ನಿನ್ನ ಮೇಲೆ ಈ ಥರ ಅಪವಾದ ಬಂದಿದೆ, ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ, ನೀನು ಎ ಒನ್ ಆಗಿದೆಯಾ, ಇದು ಸಿ ಬಿ ಐಗೆ ಹೋಗ್ಬಿಟ್ಟಿದೆ, ನೀನು ಆ್ಯಂಟಿಸಿಪೇಟ್ರಿ ಬೇಲ್ ತಗೋ ಅಂಥೇಳಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಆಗ ನಾನು ರೆಫ್ಯೂಸ್ ಮಾಡ್ತೀನಿ, ಇಲ್ಲ ಸರ್, ನನ್ನ ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಅವನು ಆರೋಪಿ ಸರ್, ಅವ್ನು ದೊಡ್ಡ ರೌಡಿ, ನಾವು ಹಿಡಿಯೋಕೆ ಹೋದಾಗ ಅವ್ನು ರಿವಾಲ್ವರ್ ತಗೊಂಡು ಫೈರ್ ಮಾಡುವಾಗ ನಾವು ಓಡ್ ಬರಬೇಕಾಗಿತ್ತ, ನಾನು ರಿಟರ್ನ್ ಫೈರ್ ಮಾಡಿದ್ದೀನಿ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಒಂದು ಸೆಕ್ಷನ್ನಲ್ಲಿ ಮಿನಿಮಮ್ ಫೋರ್ಸ್ ಕ್ಯಾನ್ ಬಿ ಯೂಸ್ಡ್ ಅಂತ ಇದೆ. ಆ ಸೆಕ್ಷನ್ ಪ್ರಕಾರ ನಾನು ಐ ಯೂಸ್ಡ್ ಮಿನಿಮಮ್ ಫೋರ್ಸ್ ಆ್ಯಂಡ್ ಹಿ ಹ್ಯಾಸ್ ಬಿನ್ ಕಿಲ್ಡ್, ಇಟ್ ವಿಲ್ ನಾಟ್ ಅಮೌಂಟ್ಸ್ ಟು ಮರ್ಡರ್ ಅಂಥೇಳಿ ನಾನು ಆರ್ಗ್ಯೂ ಮಾಡಿ, ನಾನು ಯಾವುದೇ ಕಾರಣಕ್ಕೆ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ಳಲ್ಲ ಅಂಥೇಳಿ ನಾನು ತೊಗೊಳ್ಳಲ್ಲ. ಸೊ ಇದು ಸ್ವಲ್ಪ ಸೀನಿಯರ್ ಆಫೀಸರ್ಸ್ಗೂ ಸ್ವಲ್ಪ ಇರಿಸು ಮುರುಸಾಗುತ್ತೆ, ಬಟ್ ಐ ಟುಕ್ ಎ ವೆರಿ ಸ್ಟ್ರಾಂಗ್ ಡಿಸಿಷನ್. ಎ ಒನ್ ಆಗಿದ್ದರು ಮರ್ಡರ್ ಕೇಸ್ನಲ್ಲಿ ನಾನು ತೊಗೊಳ್ಳಲ್ಲ. ಆಗ ನಾವು ನಮ್ಮ ಎ ಸಿ ಪಿ ಇಕ್ಬಾಲ್ ಅವರೆಲ್ಲ ಮತ್ತು ಕೌರಿ ಇವರೆಲ್ಲ ಭಾಳ ಅವರಿಗೆ ತನಿಖೆ ಬಗ್ಗೆ, ಇನ್ವೆಸ್ಟಿಗೇಷನ್ ಬಗ್ಗೆ ಆಳವಾದ ನಾಲೆಡ್ಜ್ ಇತ್ತು. ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಕೊನೆಗೆ ಆವಾಗ ಲ್ಯಾವಲ್ ರೋಡ್ನಲ್ಲಿ ನಮ್ಮ ಮಾನ್ಯ ಸಂತೋಷ್ ಹೆಗಡೆಯವ್ರದ್ದು ಒಂದು ಆಫೀಸ್ ಇತ್ತು. ಅವರು ಹೈಕೋರ್ಟ್ನಲ್ಲಿ ವಕೀಲರಾಗಿರ್ತಾರೆ. ಅವರ ಕೈ ಕೆಳಗಡೆ ಅವರ ಸಬಾರ್ಡಿನೇಟ್ಸು ಇದ್ದರು, ಅವರೆಲ್ಲ ಮುಂದೆ ಹೈಕೋರ್ಟ್ನಲ್ಲಿ ಜಡ್ಜಸ್ ಆದರು. ಆಗ ಅವ್ರ ಬಗ್ಗೆ ಭಾಳ ಒಂದು ನಮಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ನಾನು ಮತ್ತು ಇಕ್ಬಾಲ್ ಈ ಕೌರಿಯವರು ಒಂದು ಸರಿ ಅವ್ರ ಹತ್ರ ಹೋಗಿ ಕೂತ್ಕೊಂಡು ನಾನು ಎಲ್ಲ ಇನ್ಸಿಡೆಂಟ್ನ ಹೇಳಿದೆ. ಹಿನ್ನೆಲೆನ ಸರ್, ಇಷ್ಟು ನಟೋರಿಯಸ್ ಫೆಲೋ, ಇವನ ಮೇಲೆ ರೌಡಿ ಶೀಟ್ ಇದೆ, ಮರ್ಡರ್ ಕೇಸಲ್ಲಿದ್ದಾನೆ, ಇಂಥವ್ನ ನಾವು ಹಿಡಿಯೋಕ್ಕೆ ಹೋದಾಗ ಅವನ್ನೇ ರಿವಾಲ್ವಾರಲ್ಲಿ ಫೈರ್ ಮಾಡೋಗ ನಾನು ರಿಟರ್ನ್ ಫೈರ್ ಮಾಡಿದ್ದೀನಿ ಸರ್ ಅಂಥೇಳಿ ಕನ್ವಿನ್ಸ್ ಮಾಡಿದಾಗ ಅವರು ಎಲ್ಲ ಹಿನ್ನೆಲೆ ಕೇಳಿ
ಆ ಮಹಾನುಭಾವ ನಮ್ಮ ಕಡೆಯಿಂದ ಒಂದು ರೂಪಾಯಿನೂ ಫೀಸ್ ತಗೊಳ್ಳದೆ ನಮ್ಮ ಪರವಾಗಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಫೈಲ್ ಮಾಡ್ತಾರೆ. ಅದು ಡಬಲ್ ಬೆಂಚು, ಚೀಫ್ ಜಸ್ಟಿಸ್ ಮುಂದೆ ಬರುತ್ತೆ. ಚೀಫ್ ಜಸ್ಟಿಸು ಮತ್ತು ಇನ್ನೊಬ್ಬರು ಇರ್ತಾರೆ, ಇವರು ಜಡ್ಜು, ಅವರು ಮುಂದೆ ಸುಮಾರು 3/4 ಗಂಟೆ ಮಾನ್ಯ ಸಂತೋಷ್ ಹೆಗಡೆಯವರು ಆರ್ಗ್ಯೂ ಮಾಡಿ ಈ ಕೇಸನ್ನು ಕ್ವ್ಯಾಶ್ ಮಾಡಿಸ್ತಾರೆ. ಕೊನೆಗೆ ಹೈಕೋರ್ಟು ಡಬಲ್ ಬೆಂಚ್ ಚೀಫ್ ಜಸ್ಟಿಸ್ ಅವರು ಈ ಕ್ವ್ಯಾಶ್ ಮಾಡ್ತಾರೆ. ಕ್ವ್ಯಾಶ್ ಅಂದರೆ ಇದು ಸಿ ಬಿ ಐಗೆ ಡೈರೆಕ್ಟಾಗಿ 11th ACMM ಕೋರ್ಟ್ ಕೊಟ್ಟಿರೋದು ತಪ್ಪು, ಇದು ಇದಕ್ಕೆ ಏನೊಂದು ಜೂರಿಸ್ಡಿಕ್ಷನ್ ಲೋಕಲ್ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಇದು ಸಿ ಬಿ ಐ ಕೊಡಲಿಕ್ಕೆ ಇವರಿಗೆ ಪವರ್ಸ್ ಇಲ್ಲ ಅಂಥೇಳಿ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಕನ್ಸೆಂಟ್ ತೊಗೊಂಡಿರಲ್ಲ ಹೋಮ್ ಡಿಪಾರ್ಟ್ಮೆಂಟ್ದು. ಅದೊಂದು ಟೆಕ್ನಿಕಲ್ ಪಾಯಿಂಟಿಂದ ಈ ಕೇಸ್ ವಾಪಸ್ಸು ಬೆಂಗಳೂರು ನಗರದ ಒಂದು ಒಳ್ಳೆ ಇವ್ರಿಗೆ ಎಸ್ ಪಿ ಕೊಡಿ ಅಂತೇಳಿ ಟಿ ಜಯಪ್ರಕಾಶ್, ಆವಾಗ ಡಿ ಸಿ ಪಿ ಈಸ್ಟ್ ಆಗಿದ್ದರು, ಒನ್ ಆಫ್ ದ ಮೋಸ್ಟ್ ಎಫಿಷಿಯಂಟ್ ಪೊಲೀಸ್ ಆಫೀಸರ್ ಆಫ್ ಕರ್ನಾಟಕ ಸ್ಟೇಟ್ ಟಿ ಜಯಪ್ರಕಾಶ್ ಅವರು, ಅವ್ರಿಗೆ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಸಾಹೇಬರು, ಸಂತೋಷ್ ಹೆಗಡೆ ಸಾಹೇಬರು ಹೈಕೋರ್ಟಲ್ಲಿ ವಾದ ಮಾಡಿ ಮ್ಯಾಜಿಸ್ಟ್ರೇಟಿಗೆ ಡೈರೆಕ್ಟಾಗಿ ಸಿ ಬಿ ಐ ತನಿಖೆಗೆ ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟಿದ್ದಾನೆ. ಮಾಡಿ ಅದನ್ನು 482 ಸಿ ಆರ್ ಪಿ ಸಿನಲ್ಲಿ ಅದನ್ನು ಕ್ವ್ಯಾಶ್ ಮಾಡಿಸೋರು ಪ್ರೊಸೀಡಿಂಗ್ಸ್ನ. ವೀಕ್ಷಕರೇ, ಸ್ಟೇಷನ್ ಶೇಖರ್ ಕೋರ್ಟ್ನ ಪ್ರಕ್ರಿಯೆಗಳು ನಡೀತಾ ಇದ್ದ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತಹ ಭೂಗತ ದೊರೆಯ ಕೊಲೆ ಆಗುತ್ತೆ. ಯಾರು ಊಹಿಸದ ರೀತಿ ಆ ಭೂಗತ ದೊರೆ ನೆಲಕ್ಕುರುಳಿ ಬೀಳ್ತಾನೆ. ಸಿಡಿದ ಗುಂಡು ಅವನ ನೆತ್ತಿಗೆ ಸೋಕಿ ಹೋಗುತ್ತೆ. ಹಾಗೆ ಸಿಡಿದ ಮತ್ತೊಂದು ಗುಂಡು ಅವನ ತಲೆ ಬುರುಡೆಯನ್ನೇ ಸಿಡಿಯುವಂತೆ ಮಾಡುತ್ತೆ. ಹಾಗೆ ಭೀಕರವಾಗಿ ಅಮಾನುಷವಾಗಿ ಮದ್ದು ಗುಂಡುಗಳು ದೇಹಕ್ಕೆ ಒಕ್ಕು ಸತ್ತಂತಹ ಆ ಭೂಗತ ದೊರೆ ಹಿ ವಾಸ್ ಜೈರಾಜ್. ಜೈರಾಜ್ ಕೊಲೆಗೂ ಈ ಪ್ರಕರಣದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆಗಳಿಗೂ ಏನು ಸಂಬಂಧ, ಹೇಗೆ ಪ್ರತ್ಯಕ್ಷವಾಗಲ್ದೇ ಪರೋಕ್ಷವಾಗಿ ಇದು ಹೇಗಾಗುತ್ತೆ ಏನಾಗುತ್ತೆ ಅನ್ನೋದು ಮೋಸ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕೆ ಅಂದರೆ ಇದೇ ಸ್ಟೇಷನ್ ಶೇಖರ್ ಪ್ರಕರಣದಲ್ಲಿ ಪೊಲೀಸವರಿಗೆ ವಿರುದ್ಧವಾಗಿ ಪರೋಕ್ಷವಾಗಿ ಒಂದು ರೀತಿಯ ಸಮರವನ್ನೇ ಸಾರಿದ್ದ ಜೈರಾಜ್. ಆದರೆ ಈಗೇನಾಯಿತು, ಜೈರಾಜ್ ಕಗ್ಗೊಲೆಯ ನಂತರ ಏನಾಯಿತು ವಿಚಾರಗಳು? ಸದಾ ಪೊಲೀಸರ ಮೇಲೆ ಕೆಂಗಣ್ಣು ಬೀರಿ ತನ್ನ ಬಕ್ಕತಲೆಯನ್ನು ಒಜ್ಜಿಕೊಂಡು ದುರುಗುಡ್ತಾ ಇದ್ದ ಜೈರಾಜ್ ಕೊಲೆಯಾದ ನಂತರ ಏನೆಲ್ಲ ಪ್ರಕ್ರಿಯೆಗಳಾಯಿತು? ಬೆಂಗಳೂರು ಭೂಗತ ಜಗತ್ತಿನ ಸ್ಥಿತಿಗತಿಗಳು ಹೇಗೆ ಬದಲಾದವು? ಜೈರಾಜ್ನ ಆ ಒಂದು ಕಗ್ಗೊಲೆ ಬೆಂಗಳೂರಿನ ಭೂಗತ ಜಗತ್ತಿನ ದಶ ದಿಕ್ಕುಗಳಲ್ಲೂ ಹೇಗೆ ಕಂಪನವನ್ನುಂಟು ಮಾಡಿತು? ಅಸಲು ಜೈರಾಜ್ ಕೊಲೆಯಾಗಿದ್ದು ಹೇಗೆ? ಸಂದರ್ಭ, ಸನ್ನಿವೇಶ, ವಾತಾವರಣ ಎಲ್ಲ ಪ್ರತಿಯೊಂದು ಆ ಪರಿಸರದ ಮಟ್ಟಕ್ಕೆ ಅನುಗುಣವಾಗಿ ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸ್ ಮುಂದಿನ ಸಂಚಿಕೆಯಲ್ಲಿ. ಅಷ್ಟು ಮಾತ್ರವಲ್ಲ, ಇದೇ ಸಂದರ್ಭಕ್ಕೆ ಆ ಕಾಡಲ್ಲಿ ಅವನ ಅಟ್ಟಹಾಸ ಮಿತಿ ಮೀರಿ ಮೆರೆಯುತ್ತಿತ್ತು. ಅವನ ಅಟ್ಟಹಾಸವನ್ನು ಮಟ್ಟ ಹಾಕಲು ಕರ್ನಾಟಕದ ಪೊಲೀಸ್ ಅಧಿಕಾರಿಗಳ ಪಡೆ ಕಾಡು ಹೊಕ್ಕಿ ನಡೆಯಬೇಕಿತ್ತು. ಅಂತಹ ಅಟ್ಟಹಾಸ ಮೆರೆದವನು ಬೇರೆ ಯಾರೂ ಅಲ್ಲ, ಹಿ ವಾಸ್ ವೀರಪ್ಪನ್. ಸೊ ಒಂದು ಕಡೆ ಜೈರಾಜ್ ಕಗ್ಗೊಲೆ, ಮತ್ತೊಂದೆಡೆ ಕಾಲಾಂತರದಲ್ಲಿ ಸಮೀಪದಲ್ಲೇ ಕಾಡಲ್ಲಿ ವೀರಪ್ಪನ ಅಟ್ಟಹಾಸ. ಈ ಪ್ರಕರಣಗಳು, ಈ ವಿಚಾರಗಳು ಹೇಗೆ ಬೆಂಗಳೂರಿನ ನ್ಯಾಯಾಲಯದಲ್ಲಿ ಕಲಾಪಗಳು ನಡೀತಾ ಇದ್ದಂಥ ಸ್ಟೇಷನ್ ಶೇಖರ್ ಪ್ರಕರಣಕ್ಕೂ ಏನು ಸಂಬಂಧ? ಈ ತ್ರಿಕೋನವಾದ 3 ಪ್ರಮುಖ ಅಂಶಗಳ ಬಗ್ಗೆ ರೋಚಕವಾದ ಹಲವು ವಿಚಾರಗಳು ಮುಂದಿನ ಸಂಚಿಕೆಯಲ್ಲಿ. ಶಿವಾಜಿನಗರದ ಗಲ್ಲಿಗಳಲ್ಲಿ ಅರಿದ ನೆತ್ತರೆಷ್ಟು? ಉರುಳಿ ಬಿದ್ದ ಹೆಣಗಳೆಷ್ಟು? ರೌಡಿಸಂ ಅನ್ನೋದು ಸಾವಿನಾಟ ಇದ್ದಂಗೆ, ಅದರಲ್ಲೇ ಸೆಣಸಿ ಸಾಕಪ್ಪ ಇದ್ರ ಸವಾಸ ಅಂತ ವಾಪಸ್ ಬಂದವರು ಎಷ್ಟು ಜನ?
ಅಂತಹ ಅಂಡರ್ ವರ್ಲ್ಡ್ನಲ್ಲಿ ಮೇ ಹೂ ಡಾನ್ ಅಂತ ಮೆರೆದವನು ಅವನೇ. ಲೋಕದಲ್ಲಿ ಸೋಲು ಅನ್ನೋದಿಲ್ಲ, ಅಲ್ಲೇನಿದ್ರು ಸಾವೆ. ಈ ಶಿವಾಜಿ ನಗರದಲ್ಲಿ ಬದುಕಕ್ಕೆ ದಮ್ಮಿರ್ಬೇಕು. ಧಮ್ಕಿ ಮದ್ದೇನಾ? ಈ ಶಿವಾಜಿ ನಗರದಲ್ಲಿ ಬದುಕಕ್ಕೆ ದಮ್ಮಿರ್ಬೇಕು.